ಹಕ್ಕುಚ್ಯುತಿ ಮಂಡನೆಯ ಬೆನ್ನಲ್ಲೇ ಹೊಸ ಬಾಂಬ್ ಸಿಡಿಸಿದ್ದಾರೆ ಬೆಟ್ಟೇಗೌಡ. ಮಾಜಿ ಅಧ್ಯಕ್ಷ ಅಪ್ಪಾಜಿಗೌಡ ಸಂಘದಿಂದ 68 ಕೋಟಿ ಹಣವನ್ನ ಕಬಳಿಸಿದ್ದಾರೆ. ಅವರಿಗೆ ರಾಜ್ಯದ ಪ್ರಭಾವಿ ಸಚಿವರೊಬ್ಬರು ಸಾಥ್ ನೀಡಿದ್ದಾರೆ ಅಂತ ಹಕ್ಕುಚ್ಯುತಿ ಮಂಡನೆಯ ಬೆನ್ನಲ್ಲೇ ಈಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮಾಜಿ ಅಧ್ಯಕ್ಷ ಅಪ್ಪಾಜಿಗೌಡ ಸಂಘದಿಂದ 68 ಕೋಟಿ ಹಣವನ್ನ ಕಬಳಿಸಿದ್ದಾರೆ. ಅವರಿಗೆ ರಾಜ್ಯದ ಪ್ರಭಾವಿ ಸಚಿವರೊಬ್ಬರು ಸಾಥ್ ನೀಡಿದ್ದಾರೆ. ಅವರ ಹೆಸರನ್ನ ಬಾಯಿ ಬಿಟ್ರೆ ಆ ಸಚಿವರ ತಲೆದಂಡವಾಗಲಿದೆ. ಒಕ್ಕಲಿಗ ಸಂಘದ ಮಾಜಿ ಅಧ್ಯಕ್ಷ ಅಪ್ಪಾಜಿಗೌಡ ವಿರುದ್ಧ ಭ್ರಷ್ಟಾಚಾರ ಆರೋಪವನ್ನ ಮಾಡ್ತಾ ಇದ್ದಾರೆ ಬೆಟ್ಟೇಗೌಡ. ಬೆಟ್ಟೇಗೌಡ ಇದೀಗ ಹೊಸ ಬಾಂಬ್ ಸಿಡಿಸ್ತಾ ಇದ್ದಾರೆ, ಅದು ಕೂಡ ಒಕ್ಕಲಿಗ ಸಂಘದ ಮಾಜಿ ಅಧ್ಯಕ್ಷ ಅಪ್ಪಾಜಿಗೌಡ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಹಕ್ಕುಚ್ಯುತಿ ಮಂಡನೆಯ ಬೆನ್ನಲ್ಲೇ ಹೊಸ ಬಾಂಬ್ ಸಿಡಿಸಿದ್ದಾರೆ ಬೆಟ್ಟೇಗೌಡ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದೀಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದೀಶ್, ಬೆಟ್ಟೇಗೌಡ ಹೇಳ್ತಾ ಇರುವಂತಹ ಮಾತೇನಿದು, ಹೊಸ ಬಾಂಬ್ ಏನ್ ಸಿಡಿಸ್ತಾ ಇದ್ದಾರೆ ಇದು? ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಏನು ಈ ಹಿಂದೆ ಅಧ್ಯಕ್ಷರಾಗಿರ್ತಕ್ಕಂತ ಏನು ಬೆಟ್ಟೇಗೌಡರ ವಿರುದ್ಧ ಏನು ಈಗ ಪದಚ್ಯುತಿಗೊಂಡ ಹಿನ್ನೆಲೆಯಲ್ಲಿ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಏನಂತಂದ್ರೆ ಈ ಹಿಂದೆ ಏನು ಅಧ್ಯಕ್ಷರಾಗಿದ್ದಂತ ಅಪ್ಪಾಜಿ ಗೌಡರು ಸಾಕಷ್ಟು ಭ್ರಷ್ಟಾಚಾರವನ್ನ ಮಾಡಿದ್ರು. ಸುಮಾರು 68 ಕೋಟಿಯಷ್ಟು ಸಂಘಕ್ಕೆ ಏನು ಭ್ರಷ್ಟಾಚಾರವನ್ನ ನಡೆಸಿದ್ದಾರೆ. ಹೀಗಾಗಿ ಅವರನ್ನ ಈಗ ಮತ್ತೆ ಅಧ್ಯಕ್ಷರನ್ನಾಗಿ ಮಾಡಿದ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ. ಅವ್ರ ಹಿಂದೆ ಒಬ್ಬ ಪ್ರಭಾವಿ ಸಚಿವರ ಏನು ಸಚಿವರು ಇದ್ದಾರೆ, ಅವರ ಹೆಸರನ್ನ ನಾನು ಹೇಳಿದ್ರೆ ಅವರ ಸಚಿವ ಸ್ಥಾನಕ್ಕೆ ಕೂತು ಬರುತ್ತೆ ಅನ್ನುವಂತ ಒಂದು ಹೊಸ ಬಾಂಬ್ ಅನ್ನ ಏನೀಗ ಅಧ್ಯಕ್ಷರಾಗಿರ್ತಕ್ಕಂತ ಏನು ಪದಚ್ಯುತಿಗೊಂಡ ಅಧ್ಯಕ್ಷರಾಗಿರ್ತಕ್ಕಂಥ ಬೆಟ್ಟೇಗೌಡರು ಅವರು ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ನನ್ನ ಅವಧಿಯಲ್ಲಿ ಸಾಕಷ್ಟು ನನ್ನ ಕೆಲಸಗಳನ್ನ ಮಾಡಿದ್ದೆ, ಇದನ್ನ ಸಹಿಸಿಕೊಳ್ಳೋಕ್ಕಾಗದೆ ಈ ರೀತಿ ನನ್ನ ಮೇಲೆ ಸುಖ ಸುಮ್ಮನೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅಪ್ಪಾಜಿಗೌಡರು ಸಾಕಷ್ಟು ಒಂದು ಆರೋಪಗಳನ್ನ ನನ್ನ ಮೇಲೆ ಮಾಡಿದ್ರು. ಅಂದ್ರೆ ಅವರ ಅವಧಿಯಲ್ಲೂ ಕೂಡ ಅಂತ ಕಳೆದ ಈ ಹಿಂದೆ ಅವರು ಅಧ್ಯಕ್ಷರಾಗಿದ್ದಂತಹ ಅವಧಿಯಲ್ಲಿ ಸಂಘಕ್ಕೆ ಸಾಕಷ್ಟು ಒಂದು ರೀತಿ ಏನು ನಷ್ಟವನ್ನ ಉಂಟು ಮಾಡಿದ್ದಾರೆ. ಮತ್ತೆ ಅಕ್ರಮ ನೇಮಕಾತಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಸಂಘದ ಏನು ಜಮೀನು ಇದೆ ಅದು ಕೂಡ ಕಬಳಿಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಹೀಗಾಗಿ ನಾನು ಕೂಡ ನನ್ನ ಅವಧಿಯಲ್ಲಿ 1.5 ವರ್ಷದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೆ. ಆದ್ರೂ ಕೂಡ ಈ ರೀತಿ ಸುಖ ಸುಮ್ಮನೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಬಲವಾದಂತಹ ಏನು ಈಗ ಕಾಂಗ್ರೆಸ್ ಮತ್ತು JDS ಸರ್ಕಾರದ ಪ್ರಭಾವಿ ಸಚಿವರೊಬ್ಬರ ಬೆಂಬಲ ಇದೆ. ಹೀಗಾಗಿ ಅವರು ನನ್ನ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಾನು ಅವರ ಸಚಿವರ ಆರೋಪಗಳನ್ನ ನಾನು ಬಾಯಿ ಬಿಟ್ಟರೆ ಅವರ ಸಚಿವರ ತಲೆದಂಡ ಆಗುತ್ತೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಂದೀಶ್, ಇದು ಕೇವಲ ಆರೋಪನಾ, ಇದಕ್ಕೆ ಸಂಬಂಧಿಸಿದಂತಹ ಪೂರಕ ದಾಖಲೆಗಳನ್ನ ಏನಾದ್ರೂ ಅವರು ಕೊಡ್ತಾರಾ ಹೀಗೆ? ಅಂದ್ರೆ ಈಗ ನನಗೆ ಸಮಯ ಬಂದಾಗ ನಾನು ಅವರ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ. ಸದ್ಯಕ್ಕೆ ನಾನು ಅವರ ಹೆಸರನ್ನ ಹೇಳುವುದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಯಾಕೆಂತಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಒಂದು ರೀತಿಯ ಆರೋಪಗಳನ್ನ ಮಾಡಿದ್ರು. ಈ ಹಿಂದೆ 1.5 ವರ್ಷದ ಹಿಂದೆ ಅಪ್ಪಾಜಿಗೌಡರನ್ನ ಇದೇ ರೀತಿ ಅಂದ್ರೆ ಅವಿಶ್ವಾಸ ನಿರ್ಣಯ ಮಂಡಿಸುವ ಮೂಲಕ ಬೆಟ್ಟೇಗೌಡರ ತಂಡ ಅವರನ್ನ ಅಪ್ಪಾಜಿಗೌಡರನ್ನ ಕೆಳಗಿಳಿಸಲಾಗಿತ್ತು. ಅದೇ ಮತ್ತೆ ಅದೇ ಇದೇ ಮಾದರಿಯಲ್ಲಿ ಈಗ ಬೆಟ್ಟೇಗೌಡರನ್ನ ಅವಿಶ್ವಾಸ ನಿರ್ಣಯದ ಮೂಲಕ ಸುಮಾರು 20 ಜನ ನಿರ್ದೇಶಕರ ಒಂದು ಅವಿಶ್ವಾಸ ನಿರ್ಣಯ ಪತ್ರಕ್ಕೆ ಸಹಿ ಹಾಕಿ ಅವರನ್ನ ಪರಿಸ್ಥಿತಿಯನ್ನು ಗೊಳಿಸಲಾಗಿದೆ. ಹೀಗಾಗಿ 20 ಅಂದ್ರೆ ಕಳೆದ 1 ವರ್ಷದ ಹಿಂದೆನೆ ನಮ್ಮ ಒಡಂಬಡಿಕೆ ಆಗಿತ್ತು. ಆದ್ರೆ ಈ ಪದಸ್ಥಿತಿ ಅನ್ನುವಂಥದ್ದು ಪ್ರಶ್ನೆಯೇ ಬರೋದಿಲ್ಲ. ನಾನಾಗೆ ನಾನು ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ತೀನಿ ಅನ್ನುವಂಥದ್ದು. ಆದ್ರೆ ಈ ಹಿಂದೆ ಈ ಅಧ್ಯಕ್ಷ ಬಿಟ್ಕೊಡೋದಕ್ಕೆ ಬಲವಾಗಿ ಸಚಿವರ ಒಬ್ಬರ ಕೈವಾಡ ಇದೆ. ಅವರ ಬೆಂಬಲದಿಂದಲೇ ನನ್ನನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡಿದ್ರು. ಅಂದ್ರೆ ಸಮಯ ಸಂದರ್ಭ ಬಂದಾಗ ಆ ಸಚಿವರ ಬಂಡವಾಳನ ನಾನು ಬಯಲ್ ಮಾಡ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಯಾವ ಸಚಿವ ಮತ್ತೆ ಯಾರು ಅನ್ನೋದು ಹೇಳಿಲ್ಲ. ಮತ್ತೊಂದ್ ಕಡೆ ಈಗ ನಾನೇನಾದ್ರೂ ಆ ಸಚಿವರ ಒಂದು ಬಂಡವಾಳನ ಬಯಲ್ ಮಾಡಿದ್ರೆ ಬಿಜೆಪಿ ಪಕ್ಷದವರಿಗೆ ಹಾರ ಹಾಕ್ತಾರೆ. ಈಗ ಸದ್ಯಕ್ಕೆ ನಾನು ಯಾರು ಕೂಡ ಹೇಳೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಥ್ಯಾಂಕ್ ಯು ನಂದೀಶ್ ತಮ್ಮ ಮಾಹಿತಿಗಾಗಿ.